Hi, good morning students. Today new topic, good habits. Good habits andre, ಒಳ್ಳೆಯ ಅಭ್ಯಾಸಗಳು. ಮಕ್ಕಳಿಗೆ ಯಾವುದೆಲ್ಲ ಒಳ್ಳೆಯ ಅಭ್ಯಾಸಗಳು ಇರಬೇಕು ಅನ್ನೋದನ್ನ ಇವತ್ತು ನಾವು ನೋಡ್ತಾ ಹೋಗೋಣ. ಬೆಳಗ್ಗೆ ಬೇಗ ಏಳ್ಬೇಕು. ಬೇಗ ಎದ್ದ ತಕ್ಷಣ ನಾವೇನ್ ಮಾಡಬೇಕು? ಅಮ್ಮ ಎಬ್ಬಿಸ್ತಾರೆ, ಪುಟ್ಟ ಏಳು, ಬೇಗ ಏಳು, ಟೈಮ್ ಆಗುತ್ತೆ ಅಂತ ಅಲ್ವಾ? ಅಮ್ಮ ಎಳ್ಸಿದ ತಕ್ಷಣನೇ ಬೇಗ ಎದ್ದು ನಾವೇನ್ ಮಾಡಬೇಕು? ಹಾಸಿಗೆಯಲ್ಲಿ ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಬೇಕು. ಎರಡೂ ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ ಆ ಕೈಯಿಂದ ಬರುವಂಥ ಬಿಸಿಯಾದಂಥ ಉಗಿಯನ್ನು ಕಣ್ಣಿಗೆ ಕೆನ್ನೆಗೆ ನಿಧಾನವಾಗಿ ನಾವು ಸವರ್ಕೊಳ್ಬೇಕು. ಸವರ್ಕೊಂಡ ನಂತರ ಏನು ಮಾಡಬೇಕು? ಅವಾಗ ನಿಧಾನಕ್ಕೆ ಕಣ್ಬಿಟ್ಟು ನಾವೇನು ಮಾಡಬೇಕು? ಕೈಗಳನ್ನು ನೋಡಬೇಕು. ನಮ್ಮ ಕೈಗಳನ್ನು ನೋಡಿ ಒಂದು ಶ್ಲೋಕ ಹೇಳಬೇಕು. ಅದು ಯಾವ ಶ್ಲೋಕ ಗೊತ್ತಾ ನಿಮಗೆ? ಹಾ, ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ಈ ಶ್ಲೋಕವನ್ನು ಹೇಳಿ ನಂತರ ನಾವು ಹಾಸಿಗೆಯಿಂದ ಏಳ್ಬೇಕು. ನೋಡ್ರಿ, ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಬೇಗ ಏಳ್ಬೇಕು. ಓಕೆ, ನೆಕ್ಸ್ಟ್ ಪ್ರೇ ಟು ಗಾಡ್ ಅಂದರೆ ದೇವರಿಗೆ ನಮಸ್ಕಾರ ಮಾಡಬೇಕು. ದೇವರಿ ನಮಸ್ಕಾರ ಮಾಡುವಾಗ ನಾವು ಯಾವ್ದಾದ್ರು ಒಂದು ಶ್ಲೋಕವನ್ನು ಹೇಳಬೇಕು. ಹೇಳುವಾಗ ನಾವೀಗೇನು ಮಾಡೋಣ ಹಾಗಿದ್ರೆ? ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಲ್ವಾ, ಪ್ರೇಯರ್ ಮಾಡ್ತಾ ಇದ್ದೀವಲ್ವಾ. ಹಾಗಾಗಿ ಈಗ ಒಂದು ಗಣಪತಿ ಶ್ಲೋಕ ಹೇಳೋಣ. ಎಸ್, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ, ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರೇಷು ಸರ್ವದಾ. ಹಾ, ಈ ರೀತಿ ನಾವು ದೇವರಲ್ಲಿ ಪ್ರೇಯರ್ ಮಾಡಬೇಕು. ಪ್ರೇ ಟು ಗಾಡ್, ದೇವ್ರ ಹತ್ರ ನಾವೇನು ಮಾಡಬೇಕು? ಪ್ರಾರ್ಥನೆಯನ್ನು ಮಾಡಬೇಕು. ನೆಕ್ಸ್ಟ್ ಮತ್ತೇನು ಮಾಡ್ಬೇಕು? ನಾವು ಹಲ್ಲುಜ್ಜಬೇಕು. ಎಷ್ಟು ಸಾರಿ ಹಲ್ಲುಜ್ಜಬೇಕು? ಪ್ರತಿದಿನ ನಾವು 2 ಟೈಮ್ ಅಂದರೆ 2 ಸಲ ನಾವು ಹಲ್ಲುಜ್ಜಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಹಲ್ಲುಜ್ಜಬೇಕು. ನಂತರ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮತ್ತೆ ನಾವೇನು ಮಾಡಬೇಕು? ಹಲ್ಲನ್ನು ಉಜ್ಜಬೇಕು. ಬ್ರಷ್ ಅವರ್ ಟೀತ್ ಟ್ವೈಸ್ ಎ ಡೇ ಅಂದರೆ ಒಂದು ದಿನಕ್ಕೆ 2 ಸಲ, ಪ್ರತಿದಿನ 2 ಟೈಮ್ ನಾವೇನು ಮಾಡಬೇಕು? ಬ್ರಷನ್ನು ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಆಹಾಹಾ, ಎಲ್ಲರಿಗೂ ತುಂಬ ಇಷ್ಟ ಏನು? ಸ್ನಾನ ಮಾಡೋದು. ಯಾಕೆ? ನೀರಲ್ಲಿ ಆಟ ಆಡ್ಲಿಕ್ಕೆ ಸಿಗುತ್ತಲ್ವ ನೀರು, ಹಾಗಾಗಿ ಸ್ನಾನ ಮಾಡೋದು ಅಂದರೆ ಮಕ್ಕಳಿಗೆ ತುಂಬ ಪ್ರೀತಿ. ಪ್ರತಿದಿನ ನಾವೇನು ಮಾಡಬೇಕು? ಕ್ಲೀನಾಗಿ ಸ್ನಾನ ಮಾಡುವಂಥ ಅಭ್ಯಾಸವನ್ನು ಇಟ್ಕೋಬೇಕು. ಸ್ನಾನ ಮಾಡುವಾಗ ಸಹ ನಾವು ಒಂದು ಶ್ಲೋಕ ಹೇಳ್ತೀವಿ, ಯಾವುದು ಅಂತ ಗೊತ್ತಾ ನೋಡಿ? ಹಾಗಿದ್ರೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ, ಜಲೇಸ್ಮಿನ್ ಸನ್ನಿಧಿಂ ಕುರು. ಹಾ, ಈ ಶ್ಲೋಕವನ್ನು ಹೇಳ್ತಾ ನಾವೇನು ಮಾಡಬೇಕು? ಪ್ರತಿದಿನ ಸ್ನಾನ ಮಾಡಬೇಕು. ಹ್ಯಾವ್ ಎ ಬಾತ್ ಎವ್ರಿ ಡೇ, ನಾವು ಪ್ರತಿದಿನ ಸ್ನಾನ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್ ನಾವೇನು ಮಾಡಬೇಕು ಹಾಗಿದ್ರೆ? ಎಕ್ಸಸೈಸ್. ಎಕ್ಸಸೈಸನ್ನು ಯಾಕೆ ಮಾಡಬೇಕು? ನಮಗೆ ಶಕ್ತಿ ಬೇಕಲ್ಲ, ಎನರ್ಜಿ ಬೇಕಲ್ಲ, ಹಾಗಾಗಿ ನಾವೇನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಶಕ್ತಿ ಸಿಗುತ್ತೆ, ಎನರ್ಜಿ ಸಿಗುತ್ತೆ, ನಾವು ಅವತ್ತು ಖುಷಿಯಾಗಿರ್ಬೋದು. ಎಕ್ಸಸೈಸ್ ಮಾಡೋದ್ರಿಂದ ನಾವೆಲ್ಲರೂ ಖುಷಿಯಾಗಿರ್ಬೋದು. ಹಾಗಾಗಿ ನಾವೇನು ಮಾಡಬೇಕು? ಪ್ರತಿದಿನ ಎಕ್ಸಸೈಸನ್ನು ಮಾಡಬೇಕು. ನೋಡಿ, ಡೂ ಎಕ್ಸಸೈಸ್ ಎವ್ರಿ ಡೇ, ಪ್ರತಿದಿನ ನಾವೇನು ಮಾಡಬೇಕು ಹಾಗಿದ್ರೆ? ಎಕ್ಸಸೈಸ್ ಮಾಡಬೇಕು ಅಲ್ವಾ. ಬೇಗ ಏಳಬೇಕು, ನಂತರ ದೇವರಿಗೆ ಪ್ರೇಯರ್ ಮಾಡಬೇಕು, ಪ್ರೇಯರ್ ಮಾಡಿ ಸ್ನಾನ ಮಾಡಬೇಕು, ಬ್ರಷ್ ಮಾಡಬೇಕು, ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ. ನೆಕ್ಸ್ಟ್
ಸ್ನಾನ ಎಲ್ಲ ಆಯ್ತು, ಎಕ್ಸಸೈಸ್ ಆಯ್ತು, ಹಾಗಿದ್ರೆ ನಾವ್ ಯಾವ ರೀತಿ ಬಟ್ಟೆಗಳನ್ನ ವೇರ್ ಮಾಡ್ಬೇಕು? ಕ್ಲೀನ್ ಆಗಿರುವಂಥದ್ದು, ನೀಟ್ ಆಗಿರುವಂತ ಬಟ್ಟೆಗಳನ್ನ ನಾವೇನ್ ಮಾಡ್ಬೇಕು? ವೇರ್ ಮಾಡ್ಬೇಕು. ಹಾಗಿದ್ರೆ ವಿಯರ್ ಕ್ಲೀನ್ ಕ್ಲಾತ್ಸ್, ನಾವು ವೇರ್ ಮಾಡುವಂಥದ್ದು ಅಂದ್ರೆ ಹಕ್ಕಳುವಂತ ಬಟ್ಟೆ ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ನಂತರ? ತಲೆ ಬಾಚ್ಕೋಬೇಕು, ಹೇರ್ಸ್, ಕೂದಲುಗಳನ್ನ ಏನ್ ಮಾಡ್ಬೇಕು? ಕೊಂಬ್ ಮಾಡ್ಬೇಕು. ತಲೆಗೆ ಎಣ್ಣೆ ಹಚ್ಕೊಂಡು ನೀಟಾಗಿ ನಾವು ಹೇರ್ಸ್ ಅನ್ನ ಏನ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು, ಕೊಂಬ್ ಅನ್ನ ಮಾಡ್ಬೇಕು. ನೋಡ್ರಿ, ಕೊಂಬ್ ಅವರ್ ಹೇರ್ ನೀಟ್ಲಿ, ಕೂದಲುಗಳನ್ನ ನೀಟಾಗಿ ಏನ್ ಮಾಡ್ಬೇಕು? ಬಾಚಿಕೊಳ್ಬೇಕು. ಬಾಚಿಕೊಳ್ಳಿಲ್ಲ ಅಂದ್ರೆ ಹೇಗ್ ಕಾಣಿಸುತ್ತೆ? ಚಂದ ಕಾಣಲ್ಲ. ನಾವೆಲ್ಲ ನೀಟಾಗಿ ಕಾಣ್ಬೇಕು, ಸ್ವಚ್ಛವಾಗಿರ್ಬೇಕು, ಚಂದವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ನೀಟಾಗಿ ಹೇರ್ಸ್ ಅನ್ನ ಕೊಂಬ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು, ಮಾಡ್ಲೇಬೇಕು. ಓಕೆ, ನೆಕ್ಸ್ಟ್ ಹ್ಯಾಂಡ್ ವಾಶ್ ಮಾಡೋದು. ಯಾಕೆ ಹ್ಯಾಂಡ್ ವಾಶ್ ಮಾಡ್ಬೇಕು? ನಾವು ಹೊರಗಡೆಗೆಲ್ಲ ಆಟ ಆಡ್ ಬಂದಿರ್ತೀವಿ, ಧೂಳಿರುತ್ತೆ, ಕೈಯೆಲ್ಲ ಗಲೀಜಾಗಿರುತ್ತೆ ಅಲ್ವಾ ಅಲ್ಲಿ. ಹಾಗಾಗಿ ನಾವೇನ್ ಮಾಡ್ಬೇಕು? ಏನೇ ತಿನ್ನೋ ಯಾವುದನ್ನಾದ್ರೂ ನಾವು ತಿನ್ಲಿ, ಊಟ ತಿಂಡಿ, ರಾತ್ರಿ ಊಟ ಇರ್ಬೋದು, ನಾವು ಊಟಕ್ಕಿಂತ ಮುಂಚೆ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡ್ಬೇಕು. ಊಟ ಆದ ನಂತರ ನಾವೇನ್ ಮಾಡ್ಬೇಕು? ಹ್ಯಾಂಡ್ ವಾಶ್ ಮಾಡ್ಬೇಕು. ಬಿಫೋರ್ ಲಂಚ್, ನೆಕ್ಸ್ಟ್ ಆಫ್ಟರ್ ಲಂಚ್, ಬಿಫೋರ್ ಡಿನ್ನರ್ ಆಫ್ಟರ್ ಡಿನ್ನರ್, ಬಿಫೋರ್ ಟಿಫನ್ ಆಫ್ಟರ್ ಟಿಫನ್, ತಿಂಡಿಕ್ಕಿಂತ ಮುಂಚೆ, ತಿಂಡಿ ತಿಂದ ನಂತರ, ಊಟದಕ್ಕಿಂತ ಮುಂಚೆ, ಊಟ ಆದ ನಂತರ, ಮತ್ತೆ ರಾತ್ರಿ ಊಟಕ್ಕಿಂತ ಮುಂಚೆ, ಊಟ ಆದ ನಂತರ, ನಾವು ಏನನ್ನಾದ್ರೂ ತಿನ್ಲಿ, ನಾವು ತಿನ್ನೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ಅಂಡ್ ಆಫ್ಟರ್ ಈಟಿಂಗ್, ತಿನ್ನೋದಕ್ಕಿಂತ ಮುಂಚೆ, ತಿಂದ ಆದ ನಂತರ ಸಹ ನಾವೇನ್ ಮಾಡ್ಬೇಕು? ಕೈಗಳನ್ನ ಕ್ಲೀನ್ ಆಗಿ ವಾಶ್ ಮಾಡ್ಬೇಕು. ನೆಕ್ಸ್ಟ್, ಹಾಗಿದ್ರೆ ನಾವು ಊಟ ಮಾಡ್ಬೇಕಲ್ವಾ, ಯಾವ ರೀತಿ ಊಟ ಮಾಡ್ಬೇಕು? ಹೆಲ್ದಿ ಫುಡ್ಗಳನ್ನ ತಿನ್ಬೇಕು. ಹಣ್ಣು, ಮೊಟ್ಟೆ, ತರಕಾರಿ, ರೊಟ್ಟಿ, ಚಪಾತಿ, ಈ ರೀತಿ ಹೆಲ್ದಿ ಆಗಿರುವಂತ ಫುಡ್ ಅನ್ನ ನಾವು ತಿನ್ಬೇಕು. ನಾವು ಒಳ್ಳೆ ಫುಡ್, ಹೆಲ್ದಿ ಆಗಿರೋ ಫುಡ್ ಅನ್ನ ಪ್ರತಿನಿತ್ಯ ತಿಂದ್ರೆ ನಮ್ಗೆ ಶಕ್ತಿ ಬರುತ್ತೆ, ನಮ್ಗೆ ನೆನ್ಪಿನ ಶಕ್ತಿ ಜಾಸ್ತಿ ಬರುತ್ತೆ. ಆಟ ಆಡ್ಲಿಕ್ಕೆ, ಓದ್ಲಿಕ್ಕೆ, ಬರೀಲಿಕ್ಕೆ ಎನರ್ಜಿ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಹೆಲ್ದಿ ಫುಡ್ ಅನ್ನ ತಿನ್ಲೇಬೇಕು. ಓಕೆ, ಎಸ್, ಈಟ್ ಹೆಲ್ದಿ ಫುಡ್. ನಾವೇನ್ ಮಾಡ್ಬೇಕು? ಹೆಲ್ದಿ ಆಗಿರುವಂತ ಫುಡ್ ಅನ್ನ ತಿನ್ಬೇಕು. ಓಕೆ, ನೆಕ್ಸ್ಟ್ ನೇಲ್ಸ್ ಕಟ್, ಉಗುರುಗಳಿಂದ ಕಟ್ ಮಾಡಬೇಕು ಮತ್ತೆ ಕ್ಲೀನ್ ಮಾಡಬೇಕು. ಕಟ್ ಅವರ್ ನೇಲ್ಸ್ ಅಂಡ್ ಕ್ಲೀನ್. ನಾವು ವೀಕ್ಲಿ ಒನ್ ಟೈಮ್, ಸಂಡೇ ನಮ್ಗೆಲ್ಲ ಹಾಲಿಡೇ ಇರುತ್ತೆ, ಅವಾಗ ನಾವೇನ್ ಮಾಡ್ಬೇಕು? ನೀಟಾಗಿ ನೇಲ್ಸ್ಗಳನ್ನ ಕಟ್ ಮಾಡ್ಕೋಬೇಕು. ನೇಲ್ಸ್ ಕಟ್ ಆದ ನಂತರ ಕ್ಲೀನ್ ಆಗಿ ಅಲ್ಲಿ ನೇಲ್ಸ್ ಅಲ್ಲಿ ಇರುವಂತಹ ಮಣ್ಣನ್ನ ಕ್ಲೀನ್ ಮಾಡಿಕೊಂಡು ನಾವೇನ್ ಮಾಡ್ಬೇಕು? ನೇಲ್ಸ್ ಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು. ನೇಲ್ಸ್ ಅಲ್ಲಿ ಗಲೀಜಿತ್ತು ಅಂದ್ರೆ ನಾವು ಊಟ ಮಾಡುವಾಗ ಆ ನೇಲ್ಸ್ ಉಗುರಲ್ಲಿರುವಂತ ಮಣ್ಣು ನಮ್ಗೆ ಹೊಟ್ಟೆ ಒಳಗೆ ಹೋದ್ರೆ ಹೊಟ್ಟೆ ನೋವು ಬರುತ್ತೆ, ನಮ್ಗೆ ಹುಷಾರಿಲ್ದಂಗಾಗುತ್ತೆ. ಹಾಗಾಗಿ ವೀಕ್ಲಿ ಒನ್ ಟೈಮ್ ಸಂಡೇ ನಾವೇನ್ ಮಾಡ್ಬೇಕು? ನೀಟಾಗಿ ನೇಲ್ಸ್ ಗಳನ್ನ ಕಟ್ ಮಾಡ್ಕೋಬೇಕು, ಜೊತೆಗೆ ನೇಲ್ಸ್ ಅಲ್ಲಿರುವಂತ ಗಲೀಜನ್ ಸಹ ನಾವು ಕ್ಲೀನ್ ಮಾಡ್ಬೇಕು. ಕಟ್ ಅಂಡ್ ಕ್ಲೀನ್ ಅವರ್ ನೇಲ್ಸ್, ಉಗುರುಗಳನ್ನ ನೀಟಾಗಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳುವಂತ ಅಭ್ಯಾಸವನ್ನ ನಾವು ಇಟ್ಕೋಬೇಕು. ನೆಕ್ಸ್ಟ್, ಸ್ಕೂಲಿಗೆ ಲೇಟ್ ಆಗಿ ಹೋಗ್ತಾರಾ ಇಲ್ಲ, ಮಧ್ಯಾಹ್ನ ಹೋಗ್ತೀವ ಇಲ್ಲ, ಸ್ಕೂಲಿಗೆ ಏನ್ ಮಾಡ್ಬೇಕು? ಕರೆಕ್ಟ್ ಟೈಮಿಗೆ, ನಮ್ಗೆ 9:30 ಬೆಲ್ ಆಗುತ್ತಲ್ವಾ, ಹಾಗಾಗಿ 9:30ಕ್ಕಿಂತ ಮುಂಚೆ ಸರಿಯಾದ ಸಮಯಕ್ಕೆ ನಾವೇನ್ ಮಾಡ್ಬೇಕು? ಆನ್ ಟೈಮಿಗೆ ನಾವು ಸ್ಕೂಲಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಸ್ಕೂಲಿಗೆ ಯಾವಾಗ್ಲೂ ಲೇಟ್ ಆಗಿ ಹೋಗ್ಬಾರ್ದು. ಸ್ಕೂಲಿಗೆ ಪ್ರೇಯರ್ಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕು? ಸ್ಕೂಲಿಗೆ ಕರೆಕ್ಟ್ ಟೈಮಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಗೋ ಟು ಸ್ಕೂಲ್ ಆನ್ ಟೈಮ್. ಓಕೆ, ನೆಕ್ಸ್ಟ್, ಸ್ಕೂಲಿಗೆ ಹೋಗಿ ಬಂದ ನಂತರ ನಾವೇನ್ ಮಾಡ್ಬೇಕು? ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಏನ್ ಮಾಡ್ಬೇಕು? ಹಾಲು, ಕಾಫಿ ಏನಾದ್ರೂ ಕುಡಿದು ಏನ್ ಮಾಡ್ತೀವಿ? ಎವ್ರಿಡೇ ನಮ್ ಹೋಮ್ ವರ್ಕ್ ಅನ್ನ
ಕಂಪ್ಲೀಟ್ ಮಾಡಬೇಕು. ಅವತ್ತಿನ ಹೋಮ್ವರ್ಕ್ ಏನಿರುತ್ತಲ್ಲ ಅವತ್ತು ನಾವು ಅದನ್ನು ಕಂಪ್ಲೀಟ್ ಮಾಡೋದನ್ನು ಕಲಿಬೇಕು. ಹೋಮ್ವರ್ಕ್ ಮಾಡುವಾಗ ನಾವು ಓದಕ್ಕೂರುವಾಗ ಒಂದು ಶ್ಲೋಕ ಹೇಳ್ತೀವಿ. ಯಾವ ಶ್ಲೋಕ ಗೊತ್ತಾ ನಿಮಗೆ? ಹಾಗಿದ್ರೆ ಕೇಳೋಣ ಈಗ. ಎಸ್, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನೋಡಿ, ನಾವು ಈ ಶ್ಲೋಕವನ್ನು ಹೇಳಿ ಪ್ರತಿದಿನ ಹೋಮ್ವರ್ಕ್ ಮಾಡಬೇಕು. ಸಂಜೆ ನೀಟಾಗಿ ಓದೋದನ್ನು ಅಭ್ಯಾಸ ಮಾಡಬೇಕು. ನೋಡ್ರಿ, ಡೂ ಅವರ್ ಹೋಮ್ವರ್ಕ್ ಎವ್ರಿ ಡೇ. ಇವತ್ತೇನು ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ಅದನ್ನು ಇವತ್ತೇ ಮಾಡಬೇಕು. ಅವತ್ತಿನ ಹೋಮ್ವರ್ಕನ್ನು ಅವತ್ತೇ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ಇಟ್ಕೋಬೇಕು. ನೆಕ್ಸ್ಟ್, ಹೋಮ್ವರ್ಕ್ ಎಲ್ಲ ಆದ ನಂತರ ನಮ್ಮ ಬುಕ್ಸು, ಪೆನ್ನು, ಬ್ಯಾಗನ್ನು ನೀಟಾಗಿ ಜೋಡಿಸಿಡ್ಬೇಕು. ಹೇಗೆ ಬೇಕು ಹಾಗೆ ಬಿಸಾಕ್ಬಾರ್ದು, ಹೇಗೆ ಬೇಕು ಹಾಗೆ ಇಡಬಾರ್ದು. ನೀಟಾಗಿ ನಾವು ಕಬೋರ್ಡಲ್ಲಿ ಜೋಡಿಸಿಟ್ರೆ ನಮಗೆ ಬೇಗ ಬೇಗ ಸಿಕ್ಕುತ್ತೆ. ಬುಕ್ಸ್ಗಳು, ಪೆನ್ಗಳು, ಬ್ಯಾಗ್ಗಳು ಬೇಗ ಸಿಗುತ್ತೆ. ನಮಗೆ ಸ್ಕೂಲಿಗೆ ಹೋಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಮನೆಯಲ್ಲೂ ಸಹ ನೀಟ್ ಕಾಣಿಸುತ್ತೆ ಅಲ್ವಾ. ನೋಡ್ರಿ, ಬುಕ್ಸ್ಗಳನ್ನು ನಮ್ದು ಹೋಮ್ವರ್ಕ್ ಎಲ್ಲ ಆದಮೇಲೆ ಏನು ಮಾಡಬೇಕು? ನೀಟಾಗಿ ಜೋಡಿಸಿಡೋದನ್ನು ಅಭ್ಯಾಸ ಮಾಡಬೇಕು. ಕೀಪ್ ಅವರ್ ಬುಕ್ಸ್ ನೀಟ್ ಆ್ಯಂಡ್ ಟೈಟ್. ನೀಟಾಗಿ ಬುಕ್ಸ್ಗಳನ್ನು ಜೋಡಿಸಿ ಅಚ್ಚುಕಟ್ಟಾಗಿಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ನೆಕ್ಸ್ಟ್, ಓಹೋ ಇವರಿಗೆಲ್ಲ ಕಾಫು ಸ್ನೀಸ್ ಆಗಿದೆ, ಅಂದರೆ ಸೀನು ಮತ್ತು ಕೆಮ್ಮು ಬರ್ತಾ ಇದೆ ಅಲ್ವಾ. ನೋಡಿ, ನಮಗೆ ಕೆಮ್ಮು ಅಥವಾ ಸೀನು ಬಂದಾಗ ನಾವು ಕ್ಲೀನಾಗಿರುವಂತಹ ಕರ್ಚಿಪ್ನಿಂದ ಮೂಗು ಮತ್ತು ಬಾಯಿಯನ್ನು ಮುಚ್ಕೋಬೇಕು, ಕವರ್ ಮಾಡ್ಕೋಬೇಕು. ನಾವು ಸೀನು ಅಥವಾ ಕೆಮ್ಮು ಬಂದಾಗ ಹಾಗೆ ಕೆಮ್ಮು ಬಾರ್ದು, ಸೀನ್ ಬಾರ್ದು ಅಂತ, ಸೀನ್ ಬಾರ್ದು ಅಂತ ನಾವು ಕೆಮ್ಮುವಾಗೂ ಸಹ ನಾವೇನು ಮಾಡಬೇಕು? ಮೂಗು ಮತ್ತು ಬಾಯಿಯನ್ನು ಕರ್ಚಿಪ್ಪಿಂದ ಕವರ್ ಮಾಡ್ಕೋಬೇಕು, ಮುಚ್ಕೋಬೇಕು. ಓಕೆ, ಎಸ್, ಕವರ್ ಅವರ್ ನೋಸ್ ಆ್ಯಂಡ್ ಮೌತ್ ವಿತ್ ಎ ಕ್ಲೀನ್ ಹ್ಯಾಂಡ್ ಕರ್ಚಿಪ್ ವೆನ್ ವಿ ಕಾಫ್ ಆ್ಯಂಡ್ ಸ್ನೀಸ್. ಅಂದರೆ ಸೀನು ಮತ್ತು ಕೆಮ್ಮು ಬಂದಾಗ ನಾವು ಬಾಯಿ ಮತ್ತು ಮೂಗನ್ನು ಕರ್ಚಿಪ್ಪಿನಿಂದ ಹೀಗೆ ಕವರ್ ಮಾಡ್ಕೋಬೇಕು, ಮುಚ್ಕೊಂಡು ಸೀನ್ ಬೇಕು, ಕೆಮ್ಮಬೇಕು. ಇಲ್ಲ ಅಂತಂದರೆ ನಮ್ಮಿಂದ ಬೇರೆಯವರಿಗೆ ಕೆಮ್ಮು ಬರುತ್ತೆ, ಸೀನ್ ಬರುತ್ತೆ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು? ಕ್ಲೀನಾಗಿರುವಂತಹ ಕರ್ಚಿಪ್ಪನ್ನೇ ನಾವು ಉಪಯೋಗಿಸಿ ನಾವೇನು ಮಾಡಬೇಕು? ಸೀನುವಾಗ, ಕೆಮ್ಮುವಾಗ ಮೂಗು ಮತ್ತು ಬಾಯಿಯನ್ನು ಕವರ್ ಮಾಡ್ಕೋಬೇಕು. ಹಾಂ, ನೆಕ್ಸ್ಟ್ ಏನಾಗಿದ್ರೆ? ಬೇಗ ಮಲಗಬೇಕು. ಊಟ ರಾತ್ರಿ ಊಟ ಆದ ನಂತರ ನಾವೇನು ಮಾಡಬೇಕು? ಬೇಗ ಮಲಗಬೇಕು. ನಾವು ಬೇಗ ಮಲಗುವಂಥ ಅಭ್ಯಾಸವನ್ನು ಇಟ್ಕೊಂಡ್ರೆ ನಾವು ಬೆಳಗ್ಗೆ ಬೇಗ ಏಳ್ಬೋದು. ನಾವೆಲ್ಲ ಮಲಗುವಾಗ ಏನು ಮಾಡಬೇಕು? ಅಮ್ಮಂಗೆ, ಅಪ್ಪಂಗೆ ಎಲ್ಲರಿಗೂ ಏನು ಹೇಳಬೇಕು? ನಾವೆಲ್ಲ ಬಾಯ್, ಗುಡ್ ನೈಟ್ ಹೇಳಿ ಬೇಗ ಮಲಗಬೇಕು. ಗೋ ಟು ಬೆಡ್ ಅರ್ಲಿ ಅಟ್ ನೈಟ್. ರಾತ್ರಿ ನಾವು ಬೇಗ ಹೋಗಿ ಮಲಗೋದನ್ನು ಅಭ್ಯಾಸ ಮಾಡ್ಕೋಬೇಕು. ನಾವು ಈ ರೀತಿ ಬೇಗ ಮಲಗೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಬೆಳಗ್ಗೆ ಬೇಗ ಏಳ್ಬೋದು, ಬೇಗ ಪ್ರೇಯರ್ ಮಾಡ್ಬೋದು, ಬ್ರಷ್ ಸ್ನಾನ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಬೇಗ ಸ್ಕೂಲಿಗೆ ಹೋಗ್ಬೋದು, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಆಟ ಆಡ್ತಾ ಖುಷಿ ಖುಷಿಯಾಗಿರ್ಬೋದು, ಸಂಜೆ ಹೋಮ್ವರ್ಕ್ ಮಾಡ್ಬೋದು, ಮತ್ತು ಊಟ ಮಾಡಿ ಬೇಗ ಮಲ್ಗೋದು. ನಾವು ಇವುಗಳನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಾವು ಬೇಗ ದೊಡ್ಡವರಾಗ್ತೀವಿ, ಜಾಣ ಮಕ್ಕಳಾಗ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಪುಟ್ಟ.